ಎರಡನೇ ದಿನಕ್ಕೆ ಸಾರಿಗೆ ನೌಕರರ ಮುಷ್ಕರ ಮುಂದುವರಿತಾ ಇದೆ. ಇನ್ನು ಸಾರಿಗೆ ನೌಕರರ ಮುಷ್ಕರದಿಂದ ಹಾವೇರಿಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಟವನ್ನ ನಡೆಸುತ್ತಾ ಇದ್ದಾರೆ. ಹಾವೇರಿಯಲ್ಲಿ ಕೂಡ ಏನು ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಡಬಲ್ ಹಣ ಕೊಡಲಾಗದೆ ಬೇರೆ ವಾಹನಗಳಿಗಾಗಿ ಕಾದು ಕೂತಿದ್ದಾರೆ ಪ್ರಯಾಣಿಕರು. ಕೆಲ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರ ಬಳಿ ಎರಡು ಪಟ್ಟು ಟಿಕೆಟ್ ದರವನ್ನ ವಸೂಲಿ ಮಾಡಲಾಗ್ತಾ ಇದೆ. ಡಬಲ್ ಹಣ ನೀಡಲಾಗದೆ ಗೂಡ್ಸ್ ವಾಹನಗಳಲ್ಲಿ ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣದ ಮುಂದೆ ಎರಡನೇ ದಿನವೂ ಕೂಡ ಸಾಲುಗಟ್ಟಿ ಸಾಕಷ್ಟು ಖಾಸಗಿ ವಾಹನಗಳು ನಿಂತಿದೆ. ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಡೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಖಾಸಗಿ ಬಸ್ಗಳನ್ನು ಬಿಟ್ಟರೂ ಕೂಡ ಪ್ರಯಾಣಿಕರಿಗೆ ತೊಂದರೆ ಮಾತ್ರ ತಪ್ಪಿಲ್ಲ. ಯಾಕಂದ್ರೆ ಅವರು ಡಬಲ್ ರೇಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಗೂಡ್ಸ್ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಪ್ರಯಾಣಿಕರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾವೇರಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ ನಿಲ್ದಾಣದ ಸುತ್ತಮುತ್ತಲ ಖಾಸಗಿ ವಾಹನಗಳು ಬಂದು ನಿಂತಿದೆ. ಆದರೆ ಖಾಸಗಿ ಬಸ್ನಲ್ಲಿ ಓಡಾಡುವುದಕ್ಕೆ ಪ್ರಯಾಣಿಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮೇನ್ ರೀಸನ್ ಅಂದರೆ ಅವರು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ. ವೀರೇಶ್ ಬಾರ್ಕಿ, ಒಂದ್ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಖಾಸಗಿ ವಾಹನಗಳನ್ನ ರಸ್ತೆಗಿಳಿಸಿದ್ರೂ ಕೂಡ ಪ್ರಯಾಣಿಕರಿಗೆ ತೊಂದರೆ ತಪ್ಪಿಲ್ಲ. ಖಂಡಿತ ಏನಂದ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಂತ ಏನೋ ಸಾರಿಗೆ ನೌಕರರ ಮುಷ್ಕರ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ರಾಜ್ಯಾದ್ಯಂತ ಏನೋ ಸಾರಿಗೆ ನೌಕರರ ಮುಷ್ಕರ ಯಾವ ರೀತಿ ಬಿಸಿ ತಟ್ಟಿದೆ ಅಂತಂದ್ರೆ, ಸಾಮಾನ್ಯ ಪ್ರಯಾಣಿಕರು ಅಂದ್ರೆ ದಿನನಿತ್ಯ ತಮ್ಮ ಕೆಲಸಗಳಿಗೆ ಓಡಾಡೋದಕ್ಕೆ ಕಾಫಿ ಏನು ಸರ್ಕಾರಿ ವಾಹನಗಳನ್ನೇ ಉಪಯೋಗ ಮಾಡ್ತಿದ್ರು. ಅದು ಅಲ್ಪ ಒಂದು ದರವನ್ನು ನೀಡಿ ಸಾಗಬೇಕಂತ ಒಂದು ದಿನನಿತ್ಯದ ತಮ್ಮ ಕೂಲಿಯ ಒಂದು ಅರ್ಧ ಭಾಗದಷ್ಟು ಅದರಲ್ಲಿ ನೀಡಿ ಪ್ರಯಾಣ ಮಾಡ್ತಿದ್ರು. ಆದ್ರೆ ದುಪ್ಪಟ್ಟು ಹಣ ನೀಡಿ ಈಗ ತಾವು ಕೆಲಸಕ್ಕೆ ಹೋಗೋದ್ರಿಂದ ಬಹಳಷ್ಟು ಸಮಸ್ಯೆ ಆಗಿದ್ದಾನೆ ಅಂತ ಹೇಳಬಹುದು. ಅಂತ ಒಂದು ಈ ಖಾಸಗಿ ವಾಹನಗಳು ಕೂಡ ಇವತ್ತು ಏನ ಸಾರಿಗೆ ನೌಕರ ಮುಷ್ಕರದಿಂದ ತಾವೇ ದುಪ್ಪಟ್ಟು ಹಣವನ್ನ ತೆಗೆದುಕೊಂಡು ಏನೋ ಪ್ರಯಾಣ ಮಾಡ್ತಿರುವಂತ ದೃಶ್ಯಗಳನ್ನ ನಾವು ಕಾಣಬಹುದು. ಯಾಕಂದ್ರೆ ಸಾಕಷ್ಟು ಈ ಒಂದು ದಿನ ಇದು ಸಮಯನ ಎನ್ಕ್ಯಾಶ್ ಮಾಡ್ಕೊಂಡಂತ ಖಾಸಗಿ ವಾಹನಗಳು ಸಾಕಷ್ಟು ದುಪ್ಪಟ್ಟು ಹಣ ನೀಡಿಕೊಂಡು ಏನು ಸ್ವಲ್ಪ 10-15 ಕಿಲೋಮೀಟರ್ಗೆ ಕೂಡ ಎರಡು ದುಪ್ಪಟ್ಟು ಹಣವನ್ನು ತೆಗೆದುಕೊಂಡು ಪ್ರಯಾಣ ಬೆಳೆಸುವಂತ ಒಂದು ಸನ್ನಿವೇಶಗಳನ್ನು ನಾವು ಕಾಣಬಹುದು. ಯಾಕಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ವಾಹನಗಳು ಅಲ್ಪ ದರದಲ್ಲಿದ್ದಾವೆ, ಆದ್ರೆ ಕ್ರೂಸರ್ ಮತ್ತು ಆಟೋ ಇಂಥ ಎಲ್ಲ ವಾಹನಗಳು ಕೂಡ ಈ ರೀತಿ ಪ್ರಯಾಣಿಕರ ವಸೂಲಿಗಿಳಿದಿವೆ ಅಂತಾನೆ ಹೇಳ್ಬೋದು. ಈ ವಸೂಲಿಯ ಒಂದು ದಂಧೆಯಿಂದಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡಿ ಗೂಡ್ಸ್ ವಾಹನಗಳಲ್ಲಿ ಇವತ್ತು ತೆರಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಗೂಡ್ಸ್ ವಾಹನಗಳಲ್ಲಿ ಪ್ರಯಾಣ ಮಾಡುವುದು ಬಹಳ ಸುರಕ್ಷಿತವಲ್ಲ ಅಂತ ಆರ್ಟಿಒ ಕಾನೂನು ಕೂಡ ಇದೆ. ಆದ್ರೆ ಪ್ರಯಾಣಿಕರು ಗೂಡ್ಸ್ ವಾಹನಗಳಲ್ಲಿ ತೆರಳುತ್ತಿದ್ದಾರೆ. ಅದ್ರ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಯಾರು ಜವಾಬ್ದಾರರು ಅದನ್ನ ಕಾದೋಡಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಪ್ರಯಾಣ ಮಾಡುವಂತ ಒಂದು ಸುಸರ್ಜಿತವಾದ ಒಂದು ವ್ಯವಸ್ಥೆ ಕೂಡ ಸರಿಯಾಗಿ ಪ್ರಯಾಣಿಕರು ಸಿಗ್ತಾ ಇಲ್ಲ. ಖಾಸಗಿ ವಾಹನಗಳು ಈ ರೀತಿ ಮಾಡ್ತಾ ಇರೋದು ಮತ್ತೆ ಜನರಿಗೆ ತೊಂದರೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಲೀನಾ, ಓಕೆ, ಧನ್ಯವಾದ ತುಂಬಾ ಡೀಟೇಲ್ಸ್ ಹಾಕಿ.